कृष्ण 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 ಏನಪ್ಪಾ ಗುರುಗಳು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೃಷ್ಣ 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 ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ತಿದ್ದೀರಾ? ಖಂಡಿತ ಹೇಳ್ತೀನಿ, ಒಂದು ವಿಶೇಷವಾದಂತ ಮಾಹಿತಿಯನ್ನ ಹೊತ್ತು ಬರ್ತಾ ಇದ್ದೇನೆ. ದೊಡ್ಡ ಪ್ರಮಾಣದ ಒಂದು ಸಂಚಿಕೆಗಳನ್ನ ನಿಮ್ಮ ಮುಂದೆ ಕೊಡುವಂತಹ ಸಲುವಾಗಿ, ಕೃಷ್ಣನ ನೆನೆದಾರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣನ ನೆನೆದಾರೆ ಕಷ್ಟ ಒಂದಿಷ್ಟಿಲ್ಲ. ಯಾಕೆ ಅಂದ್ರೆ ಕೃಷ್ಣ ಅಂತ ಹೇಳ್ತಾ ಇದ್ದ ಹಾಗೆನೇ ನಮ್ಮ ಎಲ್ಲ ಕಷ್ಟಗಳನ್ನ, ಕಾರ್ಪಣ್ಯಗಳನ್ನ, ದುರಿತಗಳನ್ನ, ದುಃಖಗಳನ್ನ, ನೋವುಗಳನ್ನ ತಾನ್ ಹೀರ್ಕೊಳ್ತಾನಂತೆ. ಅಂತಹ ಶಕ್ತಿ ಕೃಷ್ಣನಲ್ಲಿ, ಕೃಷ್ಣನ ನಾಮಕ್ಕಿದೆ. ಕೃಷ್ಣ ಆ ಪದದ ಅರ್ಥವೇ ಕೆಟ್ಟದ್ದನ್ನು ಅಳಿಸತಕ್ಕಂತಹದ್ದು, ಕತ್ತಲೆಯನ್ನ ಓಡಿಸತಕ್ಕಂತಹದ್ದು. ಕೃ ಅಂದ್ರೆ ಕತ್ತಲೆಯನ್ನ, ಕೃಷ್ಣ ಅಂದ್ರೆ ಅಳಿಸಿ ಹಾಕ್ತಕ್ಕಂಥದ್ದು, ಬೆಳಕನ್ನ ಮೂಡಿಸತಕ್ಕಂತಹದ್ದು ಕೃಷ್ಣ ಅಂದ್ರೆ. ಯಾಕಪ್ಪ ಕೃಷ್ಣನ ಇಷ್ಟೊಂದು ಧ್ಯಾನ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಬದುಕಿನ ಮೌಲ್ಯಗಳನ್ನ ತಿಳಿಸಿಕೊಟ್ಟಂತಹವನು ಕೃಷ್ಣ. ಲಕ್ಷಾಂತರ ವರ್ಷಗಳ ಹಿಂದೆ, ಸಾವಿರಾರು ಲಕ್ಷಾಂತರ ಜನರು, ಕೋಟ್ಯಂತರ ಜನರ ಮಧ್ಯೆ ವಿಶಿಷ್ಟವಾಗಿ ವಿಭಿನ್ನವಾಗಿ ನಿಂತು ಇವತ್ತಿಗೂ ಸಹ ಭಗವಂತನ ಸ್ಥಾನಮಾನದಲ್ಲಿ ನಿಂತು ಪೂಜೆಯನ್ನ ಸ್ವೀಕಾರ ಮಾಡ್ತಿರ್ತಕ್ಕಂಥವನು ಕೃಷ್ಣ. ಅಂತಹ ಕೃಷ್ಣನಿಂದ ಅರ್ಜುನನಿಗೆ ಹೇಳಲ್ಪಟ್ಟಂತಹ ವಿಚಾರವೇ ಶ್ರೀಮದ್ ಭಗವದ್ಗೀತ. ಆ ಭಗವದ್ಗೀತ ಏನಿದೆ, ಆ ಭಗವದ್ಗೀತ ನಮ್ಮ ಒಂದು ಶ್ರೇಷ್ಠವಾದ ಕೃತಿಗಳಲ್ಲಿ ಒಂದು. ಅದನ್ನ ಕಾವ್ಯ ಅನ್ನಬೇಕು, ಜೀವನದ ದಾರಿಯನ್ನ ತೋರಿಸಿಕೊಡ್ತಕ್ಕಂತಹದ್ದು ಅನ್ನಬೇಕು, ಗೊತ್ತಿಲ್ಲ. ಈ ಭಗವದ್ಗೀತ ಅನ್ನುವಂತಹ ಕಾರ್ಯಕ್ರಮವನ್ನ ಭಗವದ್ಗೀತೆಯ 18 ಅಧ್ಯಾಯಗಳನ್ನ ಸವಿವರವಾಗಿ ಕೇವಲ 1-2-3 ಸಂಚಿಕೆಗಳಲ್ಲಿ ಖಂಡಿತವಾಗಿ ಇದನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಅಧ್ಯಾಯದ ಒಂದೊಂದು ಶ್ಲೋಕಗಳನ್ನ ತಗೊಂಡು ಅದರ ವಿವರಣೆಯನ್ನ ಕೊಡ್ತಾ, ಅದರ ಜೊತೆಗೆ ಅಲ್ಲೇ ಇದ್ದಂತಹ ಆ ಒಂದು ಪೂರಕವಾಗಿರ್ತಕ್ಕಂತಹ ಇನ್ನೊಂದಷ್ಟು ಸನ್ನಿವೇಶಕ್ಕೆ ಪೂರಕವಾಗಿರುವಂತಹ ಸನ್ನಿವೇಶಕ್ಕೆ ಒಂದು ಕಥೆಗಳನ್ನ ತಗೊಂಡು ನಿಮ್ಗೆ ಸಂಪೂರ್ಣವಾಗಿ ವಿವರಣೆ ಕೊಡಬೇಕು ಅಂತ ಭಗವತ್ ಪ್ರೇರಣೆ. ಹಲವಾರು ಜನರು ನನ್ನನ್ನ ಪ್ರತ್ಯಕ್ಷವಾಗಿಯೂ ಮತ್ತು ಪರೋಕ್ಷವಾಗಿ ಕೇಳಿದ್ರು, ಭಗವದ್ಗೀತೆಯ ಬಗ್ಗೆ ಹೇಳ್ಕೊಡಿ, ಭಗವದ್ಗೀತೆಯ ಬಗ್ಗೆ ಹೇಳ್ಕೊಡಿ. ಖಂಡಿತವಾಗ್ಲೂ ನಾನು ಭಗವದ್ಗೀತೆಯ ಬಗ್ಗೆ ಹೇಳ್ಕೊಡ್ತೀನಿ. ನನಗೆ ಬಹಳ ಸಂತೋಷ, ಕೃಷ್ಣನ ನೆನೆಸ್ಕೊಳ್ಳೋದಕ್ಕೆ ಸಂತೋಷವಾಗ್ತದೆ. ಆದ್ರೆ ಕೃಷ್ಣನಿಂದ ಉಕ್ತವಾದಂತಹ ಈ ಭಗವದ್ಗೀತೆ ಹಲವಾರು ಜನರಿಗೆ ಅರ್ಥವಾಗದೇ ಉಳಿದದ್ದು ಮಾತ್ರ ದುರದೃಷ್ಟಕರ ಸಂಗತಿ, ತುಂಬಾ ದುರದೃಷ್ಟಕರ. ಲೋಕಕ್ಕೆ ಬೆಳಕನ್ನ ನೀಡತಕ್ಕಂತಹ ಶಕ್ತಿ ಉಳ್ಳಂತಹವನು ಲೋಕಕ್ಕೆ ಅರ್ಥವೇ ಆಗದೇ ಉಳಿದದ್ದು ಇನ್ನೂ ನರದೃಷ್ಟಕರ ಅಂತ ಹೇಳಿದರು. ಯಾಕೆ ಅಂದ್ರೆ ಬದುಕುವ ಮೌಲ್ಯವನ್ನ ಕಲಿಸಿಕೊಟ್ಟಂತಹ ಕೃಷ್ಣ, ರಾಜತಾಂತ್ರಿಕೆಯನ್ನ ಕಲಿಸಿಕೊಟ್ಟಂತಹ ಕೃಷ್ಣ ಇವತ್ತಿಗೂ ಸಹ ಅವನ ಮೇಲೆ ಹಲವಾರು ಅಪವಾದಗಳನ್ನ, ಅಪನಿಂದನೆಗಳನ್ನ ಹಾಕ್ತಾರೆ ಸೋ ಕಾಲ್ಡ್ ಬುದ್ಧಿಜೀವಿಗಳು, ಫಾರಿನರ್ಸ್, ಕಾಲ್ ನೆಕ್ಕುವಂತಹ, ಬೂಟ್ ಕಾಲನ್ನ ನೆಕ್ಕುವಂತಹ ನಮ್ಮ ಒಂದು ಬುದ್ಧಿಜೀವಿಗಳು ಇವತ್ತಿಗೆ ಏನಿದ್ದಾರೆ ಅವರಿಂದನೇ ನಮ್ಮ ಭಗವದ್ಗೀತೆಯ ಮೂಲ ಅರ್ಥಗಳು ನಾಶವಾಗಿರ್ತಕ್ಕಂಥದ್ದು. ಆಸ್ತಿಕನ ಯಾರು? ಆಸ್ತಿ ಇದ್ದವನು ಆಸ್ತಿಕ, ಈ ರೀತಿಯಾಗಿ ಎಕ್ಸ್ಪ್ಲನೇಷನ್, ಅದರಿಂದ ನಮಗೆ ತೊಂದರೆ ಆಗ್ತದೆ ನೋಡಿ. ಒಂದು ಭಾಷೆಯನ್ನ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಭಾಷಾಂತರಿಸಬೇಕಾದರೆ ಹಲವಾರು ಗೊಂದಲಗಳಾಗಿರಬಹುದು, ಅಥವಾ ಆ ಭಾಷೆಯನ್ನು ಸರಿಯಾಗಿ ನಾವು ಸಮೀಕರಿಸಿ ಅರ್ಥ ಮಾಡಿಸದೇ ಇರಬಹುದು. ಆದರೆ ಇಲ್ಲಿ ಯಾವುದೇ ರೀತಿಯ ಒಂದು ಉತ್ಪ್ರೇಕ್ಷವಿಲ್ಲದೆ
ಗೀತೆಯ ಸಾರವನ್ನು ಯಥಾವತ್ತಾಗಿ ನನ್ನ ಪ್ರೇಕ್ಷಕರಿಗೆ ಕೊಡಬೇಕು, ನನ್ನ ವೀಕ್ಷಕರಿಗೆ ಉಣಬಡಿಸಬೇಕು ಅನ್ನುವಂಥ ಏಕೈಕ ಧ್ಯೇಯೋದ್ದೇಶದಿಂದ ಈ ಗೀತೆ ಸಾರವನ್ನು ಪ್ರಾರಂಭ ಅತಿ ಶೀಘ್ರದಲ್ಲಿ ಮಾಡ್ತಾ ಇದ್ದೀನಿ. ಇದೇ ಆ ಒಂದು ಕೃಷ್ಣನ ಸಂದೇಶಗಳನ್ನು ಶಂಕರನ ಮುಖಾಂತರವಾಗಿ ಕೊಡ್ತಕ್ಕಂಥದ್ದು. ಇಲ್ಲಿ ಭಗವದ್ಗೀತೆ ಅಂತ ಹೇಳಿದ್ರೆ ನಮ್ಮ ಧರ್ಮ ಗ್ರಂಥ ಅದೆಲ್ಲ ಬಿಟ್ಟು ಬಿಡಿ, ಅದಕ್ಕಿಂತ ದೊಡ್ಡದು ಇದೆ. ಕೇವಲ ಸನಾತನ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಒಂದು ಭಗವದ್ಗೀತೆ ಮಹಾಭಾರತವಲ್ಲ, ಅದನ್ನು ಮೀರಿದಂತಹ ಶಕ್ತಿ ಅದರಲ್ಲಿದೆ. ಯಾವುದರ ವಿಚಾರ ಭಗವದ್ಗೀತೆ ಒಳಗಡೆ ಇಲ್ಲ? ಜೀವನ ಕಲೆಯ ಬಗ್ಗೆ ಇದೆ, ಆಹಾರ ಕ್ರಮಗಳ ಬಗ್ಗೆ ಇದೆ, ಮನುಷ್ಯನ ನಡವಳಿಕೆಯ ಬಗ್ಗೆ ಇದೆ. ನಾನು ಪ್ರತಿ ಬಾರಿ ಹೇಳ್ತಿರ್ತೀನಿ, ಸಿವಿಲೈಸೇಷನ್ ಬೇರೆ, ಎಜುಕೇಷನ್ ಬೇರೆ. ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಸಿವಿಲೈಸೇಷನ್ ಅಂಡ್ ಎಜುಕೇಷನ್. ನೀವು ನಾಗರಿಕತೆಯನ್ನ ಹೇಳ್ಕೊಡೋದಕ್ಕೆ ಸಾಧ್ಯ ಆಗಲ್ಲ, ನೀವು ವಿದ್ಯಾಭ್ಯಾಸವನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯವಾಗ್ತದೆ. ಎಜುಕೇಟೆಡ್ ಪರ್ಸನ್ ಬೇರೆ, ಸಿವಿಲೈಸ್ಡ್ ಪರ್ಸನ್ ಬೇರೆ. ಇದನ್ನ ಸಂಪೂರ್ಣವಾಗಿ ನಮಗೆ ಒಂದು ಮಹಾಭಾರತದ ಒಂದು ಭಾಗವಾದಂತಹ ಈ ಭಗವದ್ಗೀತೆನ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಕೃಷ್ಣ. ಇನ್ನು ಆ ಈ ಭಗವದ್ಗೀತೆಯ ಬಗ್ಗೆ ಹಲವಾರು ಒಂದು ಏನಾಗುತ್ತೆ ಅನುಮಾನಗಳು ಹಲವಾರು ಜನರಿಗೆ ಉತ್ಪತ್ತಿ ಆಗ್ತಿರ್ತದೆ. ಓಹೋ, ಮೊದಲೇ ಯುದ್ಧ ಕಾಲ, ರಣರಂಗ ಬೇರೆ, ಆ ರಣರಂಗದಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಮಾತನಾಡೋದಕ್ಕೆ ಸಾಧ್ಯವಾಯ್ತಾ? ನಮ್ಮ ಜನರಿಗೆ ಅಧ್ಯಯನದ ಕೊರತೆ ಇದಕ್ಕೆ ಹೇಳುವಂಥದ್ದು. ಅಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣಾರ್ಜುನರ ಸಂವಾದ ಏನಿದೆಯೋ ಆ ಭಾಗವನ್ನ ನಾವು ಬಿಟ್ಟು ಬಿಡ್ತೇವೆ, ಆ ಭಾಗವನ್ನ ತಗೊಳ್ಬೇಕಾಗತ್ತೆ. ಆ ಭಾಗಕ್ಕೆ ಎಷ್ಟು ಸಮಯ ಇದೆ ಅದನ್ನ ನಾವು ಯೋಚನೆ ಮಾಡಬೇಕು. ಇನ್ನೂ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ, ಒಬ್ಬ ಬುದ್ಧಿವಂತ ಸ್ಟೂಡೆಂಟು, ಒಬ್ಬ ದೊಡ್ಡ ಸ್ಟೂಡೆಂಟು, ಆದರೆ ಟೀಚರ್ ಒಬ್ಬನೇ ಇರ್ತಾನೆ. ಅವನಿಗೂ ಪಾಠ ಮಾಡ್ತಾನೆ, ಇವನಿಗೂ ಪಾಠ ಮಾಡ್ತಾನೆ, ಒಂದೇ ಸಲ ಪಾಠ ಮಾಡ್ತಾನೆ. ಬುದ್ಧಿವಂತನಾದವನು ತುಂಬಾ ಬೇಗ ಅರ್ಥ ಮಾಡ್ಕೊಳ್ತಾನೆ, ದಡ್ಡನಾದಂಥವನಿಗೆ ಕೆಲವೊಮ್ಮೆ ಪದೇ ಪದೇ ರಿಪೀಟ್ ಮಾಡಬೇಕಾಗ್ತದೆ. ಆ ರಿಪೀಟ್ ಮಾಡುವಂತಹ ಪ್ರೋಗ್ರೆಸ್ ಇದರಲ್ಲಿ ತಪ್ಪು ಯಾರದ್ದು, ದಡ್ಡನದ್ದೋ ಅಥವಾ ಬೇಗ ಅರ್ಥ ಮಾಡಿಕೊಂಡಂತಹ ಆ ಬುದ್ಧಿವಂತ ಶಿಷ್ಯನದ್ದೋ, ಅಥವಾ ಇಬ್ಬರಿಗೂ ಒಂದೇ ಬಾರಿ ಒಂದೇ ರೀತಿಯಲ್ಲಿ ಪಾಠ ಮಾಡಿದಂತಹ ಗುರು ಬೇಕು? ಕೃಷ್ಣ ಹೇಳಿದ ಒಂದಷ್ಟು ಅಕ್ಷರಗಳನ್ನ ಬೇಗ ಅರ್ಥ ಮಾಡಿಕೊಂಡ, ಅದೂ ಅಲ್ಲದೆ ಅಲ್ಲಿ ನಡೀತಾ ಇದ್ದಂತಹದ್ದು ಧರ್ಮಯುದ್ಧ, ಧರ್ಮಕ್ಷೇತ್ರದಲ್ಲಿ ನಡೆದಂತಹದ್ದು. ಎಷ್ಟೊಂದು ಜನ ಅದನ್ನ ಕುರುಕ್ಷೇತ್ರ ಅಂತ ಕರೀತಾರೆ, ಆದರೆ ಆ ಕ್ಷೇತ್ರಕ್ಕೆ ಕುರುಕ್ಷೇತ್ರ ಅಂತ ಹೆಸರು ಬರೋಕ್ಕಿಂತ ಮುಂಚೆ ಅದು ಧರ್ಮಕ್ಷೇತ್ರವಾಗಿತ್ತು. ಅದ್ರ ಬಗ್ಗೆ ನಾನು ವಿಡಿಯೋನಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಖಂಡಿತ ಕೊಡ್ತಾ ಬರ್ತಾ ಇರ್ತೀನಿ. ಆ ಒಂದು ಧರ್ಮಕ್ಷೇತ್ರದಲ್ಲಿ ಏನೇನೆಲ್ಲ ಘಟನೆಗಳು ನಡೆಯುತ್ತವೆ, ಆ ಒಂದು ಘಟನೆಗಳು ಕೃಷ್ಣನಿಗೆ ಮತ್ತು ಧೃತರಾಷ್ಟ್ರನಿಗೆ, ಅರ್ಜುನನಿಗೆ, ಸಂಜಯನಿಗೆ, ದ್ರೋಣಾದಿಗಳಿಗೆ, ಕೃಪಣಿಗೆ, ಭೀಷ್ಮನಿಗೆ, ಕರ್ಣನಿಗೆ, ವಿಕರ್ಣನಿಗೆ, ಜಯದ್ರಥನಿಗೆ, ಮಲಯಧ್ವಜನಿಗೆ ಹೇಗೆ ಸಂಬಂಧ ಬರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಳ್ತೇನೆ. ನನ್ನ ಪ್ರಕಾರ ಪ್ರಪಂಚದ ಮೊಟ್ಟ ಮೊದಲನೆಯ ಯುದ್ಧ ನಡೆದದ್ದು ಇತ್ತೀಚೆಗಂತೂ ಅಲ್ಲವೇ ಅಲ್ಲ, ಪ್ರಪಂಚದ ಮೊಟ್ಟ ಮೊದಲನೆಯ ವಿಶ್ವ ಯುದ್ಧ ನಡೆದಂತಹದ್ದು, ಫಸ್ಟ್ ವರ್ಲ್ಡ್ ವಾರ್ ಅಂತ ಏನಾದರೂ ಆಗಿದೆ ಅಂದರೆ ಅದು ಧರ್ಮಕ್ಷೇತ್ರ ಯುದ್ಧ. ನಾನು ಯಾಕೆ ಕುರುಕ್ಷೇತ್ರ ಅನ್ನುವಂಥ ಪದವನ್ನ ಬಳಸದೆ ಧರ್ಮಕ್ಷೇತ್ರ ಅನ್ನುವಂಥ ಪದವನ್ನ ಬಳಸ್ತಾ ಇದ್ದೀನಿ ಅನ್ನೋದು ಖಂಡಿತವಾಗ್ಲೂ ಕಾರ್ಯಕ್ರಮ ಪ್ರಾರಂಭವಾದ ನಂತರದಲ್ಲಿ ಹೇಳ್ತೀನಿ ನಿಮಗೆ. ಆ ಧರ್ಮಕ್ಷೇತ್ರದಲ್ಲಿ ನಡೆದಂತಹ ಆ ಯುದ್ಧವೇ ಪ್ರಪ್ರಥಮದ ವಿಶ್ವಯುದ್ಧವಾಗಿತ್ತು. ಹೇಗಪ್ಪ ನೋಡಿ, ಭರತಖಂಡ, ಅಖಂಡ ಭರತಖಂಡ ಅಂತ ನಾವೇನು ಇವತ್ತು ಕರ್ಕೊಳ್ತೀವಿ, ಆಗಿನ ಕಾಲದಲ್ಲಿ ಏನಿತ್ತು ಇವತ್ತು ನಾವೇನು ಕರಿತಾ ಇದ್ದೀವಿ, ತುಂಬಾ ಡಿಫ್ರೆನ್ಸ್ ಇದೆ. ಆ ಅಖಂಡ ಭರತಕ್ಕೂ
ಈಗಿರ್ತಕ್ಕಂಥ ಭರತಕ್ಕೂ ಬಹಳ ವ್ಯತ್ಯಾಸವಿದೆ. ಮಗದ ಆಫ್ಘಾನಿಸ್ತಾನ್ ದಾಟ್ಕೊಂಡು ಹೋಗ್ಬೇಕು, ಎಲ್ಲಿಯ ಒಂದು ಹಸ್ತಿನಾವತಿ, ಎಲ್ಲಿಯ ಪಾಂಡ್ಯರಾಜ ಮಲಯಧ್ವಜ, ಎಲ್ಲಿಯ ಶಕುನಿ, ಎಲ್ಲಿಯ ಕುರುವಂಶ. ನೋಡಿ ಇಲ್ಲಿ ಮ್ಲೇಂಚರು ಯವನರು ಆ ಸೈನ್ಯವನ್ನೆಲ್ಲ ಇಲ್ಲಿನ ನಮ್ಮ ಭಾರತೀಯ ಒಂದು ಸೈನಿಕರು ಅವರನ್ನ ಕ್ಷತ್ರಿಯರು ಅವರನ್ನ ತುಚ್ಛವಾಗಿ ಕಾಣ್ತಾ ಇದ್ದಂತಹ ಒಂದು ಕಾಲಘಟ್ಟದಲ್ಲಿ ಆಗಿತ್ತು. ಕಾಡು ಜನರು ಬಂದು ಕುರುಕ್ಷೇತ್ರದ ಯುದ್ಧದಲ್ಲಿ ಒಂದು ಪಾಲ್ಗೊಂಡಿದ್ದಾರೆ, ಬುಡಕಟ್ಟು ಜನಾಂಗದವರು ಬಂದು ಪಾಲ್ಗೊಂಡಿದ್ದಾರೆ, ಅರಬ್ಬಿಂದ ಬಂದಿರತಕ್ಕಂತಹ ಉದಾಹರಣೆಗಳಿದ್ದಾವೆ. ಇದನ್ನ ನಾವು ಖಂಡಿತವಾಗಿಯೂ ಫಸ್ಟ್ ವರ್ಲ್ಡ್ ವಾರ್ ಅಂತ ಕರೆಯೋದ್ರಲ್ಲಿ ಸಂಶಯನೇ ಬೇಕಾಗಿಲ್ಲ. ಇವತ್ತಿಗೂ ಕೃಷ್ಣನ ಅಸ್ತಿತ್ವದ ಬಗ್ಗೆ ಮಾತಾಡ್ತಾರೆ, ರಾಮಾಯಣ ಮಹಾಭಾರತದ ಅಸ್ತಿತ್ವದ ಬಗ್ಗೆ ಮಾತನಾಡ್ತಾರೆ. ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ರಾಮನ ಬಗ್ಗೆ ಮಾತನಾಡ್ತಾರೆ, ರಾಮಾಯಣದ ಅಸ್ತಿತ್ವದ ಬಗ್ಗೆ ಮಾತಾಡ್ತಾರೆ, ಆದರೆ ಅವರಿಗೆ ವಾಲ್ಮೀಕಿ ಜಯಂತಿಗೆ ರಜಾ ಬೇಕು. ಯಾಕೆ ಮಾಡಿದ್ರಿ ವಾಲ್ಮೀಕಿ ಜಯಂತಿ? ನೀವು ವಾಲ್ಮೀಕಿಯನ್ನ ನಂಬುತ್ತೀರಿ, ವಾಲ್ಮೀಕಿ ಬರೆದಂತಹ ರಾಮಾಯಣದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಇಲ್ಲಿ ಜನಕ್ಕಿಂತ ರಾಜಕಾರಣಿಗಳು ಮಿಸ್ ಆಗ್ತಾರೆ. ಸೊ ಹಳಿ ತಪ್ಪೋದು ಬೇಡ, ಯಾಕಂದ್ರೆ ಕೆಲವೊಂದು ವಿಚಾರಗಳನ್ನ ಹೋಗ್ಬೇಕಾದ್ರೆ ಹಳಿ ತಪ್ಪಿ ಹೋಗುವಂಥದ್ದು ಜಾಸ್ತಿ. ಹಳಿ ಎಲ್ಲೂ ಹಳಿ ತಪ್ಪದೆ, ಎಲ್ಲೂ ವಿಚಾರಕ್ಕೆ ಹುಳಿಯನ್ನ ಹಿಂಡದೆ ಯಥಾವತ್ತಾಗಿ ಆ ಸಾರವನ್ನ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಆದರಣೀಯವಾದಂತಹ ಪ್ರೀತಿ ಪ್ರೋತ್ಸಾಹ ಬೇಕೇ ಬೇಕಾಗ್ತದೆ. ಸೊ ಹಾಗಾಗಿ ನೀನು ಅತಿ ಶೀಘ್ರದಲ್ಲಿ ಒಂದು ಗೀತಸಾರಾಮೃತವನ್ನು ನಿಮ್ಮ ಮುಂದೆ ಉಣಬಡಿಸಲಿದ್ದೀನಿ. ಅದನ್ನು ಹೇಳೋದಕ್ಕೆ ಈ ವಿಡಿಯೋ ಮಾಡಿರೋದು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.